ಇನ್ನು ನಮ್ಮ ರಾಜ್ಯದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾ ಇದ್ದಾರೆ. ದೊಡ್ಡ ತಪ್ಲುಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಲು ಮಧ್ಯಾಹ್ನ 1 ಗಂಟೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಶಿರಾಡಿ ಘಾಟ್ನ ಹಲವು ಕಡೆ ಗುಡ್ಡ ಕುಸಿತ ಪ್ರದೇಶಗಳ ವೀಕ್ಷಣೆ ಮಾಡ್ತಾರೆ. ಗುಡ್ಡ ಕುಸಿತ ಪ್ರದೇಶಗಳ ವೀಕ್ಷಣೆಯನ್ನು ಸಿದ್ದರಾಮಯ್ಯವರು ಮಾಡಿ ನಿನ್ನೆ ಮಡಿಕೇರಿಗೆ ಹೋಗಿದ್ರು. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಇವತ್ತು ಶಿರಾಡಿ ಘಾಟ್ಗೆ ಹೋಗ್ತಾರೆ. ಹೋಗೋ ದೊಡ್ಡ ವಿಷಯ ಅಲ್ಲ. ನನಗೆ ರಾಜಕಾರಣಿಗಳ ಬಗ್ಗೆ ಆಕ್ಷೇಪ ಏನು ಅಂದರೆ, ಸುಮ್ಮನೆ ಹೋಗೋದು ವೀಕ್ಷಣೆ ಮಾಡೋದು, ಹೌದಾ ಸರಿ ಆಯಿತು ಓಕೆ ಫೈನ್, ಈ ಥರ ಹೇಳಿ ಬರೋದ್ರಿಂದ ಏನು ಪ್ರಯೋಜನ ಅಂತ ನಾನು ಕೇಳು. ನಾನು ಮುಖ್ಯಮಂತ್ರಿಗಳಿಗೆ ಅಂತ ಹೇಳ್ತಾ ಇಲ್ಲ, ಈ ಹಿಂದಿನವರು ಅಷ್ಟೇ, ಯಾರಾದರೂ ಅಷ್ಟೇ. ಅದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕಲ್ಲ. ಇದಕ್ಕೆ ಕಾರಣ ಏನು ಹೇಳಿ? ನಮ್ಮ ಹಸ್ತಕ್ಷೇಪ, ಪ್ರಭುತ್ವದ ಹಸ್ತಕ್ಷೇಪ. ಪ್ರಕೃತಿಯ ಮೇಲೆ ಹೇಗೆ ಬೇಕೋ ಹಾಗೆ ನಾವು ಹಸ್ತಕ್ಷೇಪ ಮಾಡಿರೋದೇ ಇದಕ್ಕೆಲ್ಲ ಕಾರಣ. ಅಲ್ಲಿ ಪರ್ಮಿಷನ್ ಇಲ್ಲದೆ ಎಷ್ಟೋ ಹೋಮ್ ಸ್ಟೇಗಳನ್ನು ನಡೆಸ್ತಾ ಇದ್ದಾರೆ. ಏನು ಮಾಡ್ತೀರಿ ಅವುಗಳಿಗೆ? ರೆಸಾರ್ಟ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಅಥಾರಿಟಿ ಯಾವುದು? ಇವತ್ತು ನೀವು ಹೋದ್ರಿ, ನಾಳೆ ಮತ್ತೆ ಆಗೋದು ಅಷ್ಟೇ. ನೋಡಿ, ಅದೆಲ್ಲ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಆಯ್ತಲ್ಲ, ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ಪೈಪ್ ಲೈನ್ ಹಸ್ತಕ್ಷೇಪ ಮಾಡೋದು ನೀವೇ ಸರ್ಕಾರದ ಕಡೆಯಿಂದ. ಮತ್ತೇನಾಯಿತು ಅಂತ ಹೋಗಿ ನೋಡೋದು ನೀವೇ. ಸಾಯೋರು ಯಾರು? ಸಾಮಾನ್ಯ ಜನ. ಇನ್ನು ನಮ್ಮ ರಾಜ್ಯದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಶಿರಾಡಿ ಘಾಟ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾ ಇದ್ದಾರೆ. ದೊಡ್ಡ ತಪ್ಲುಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾರೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಲು ಮಧ್ಯಾಹ್ನ 1 ಗಂಟೆಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಶಿರಾಡಿ ಘಾಟ್ನ ಹಲವು ಕಡೆ ಗುಡ್ಡ ಕುಸಿತ ಪ್ರದೇಶಗಳ ವೀಕ್ಷಣೆ ಮಾಡ್ತಾರೆ. ಗುಡ್ಡ ಕುಸಿತ ಪ್ರದೇಶಗಳ ವೀಕ್ಷಣೆಯನ್ನು ಸಿದ್ದರಾಮಯ್ಯವರು ಮಾಡಿ ನಿನ್ನೆ ಮಡಿಕೇರಿಗೆ ಹೋಗಿದ್ರು. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಇವತ್ತು ಶಿರಾಡಿ ಘಾಟ್ಗೆ ಹೋಗ್ತಾರೆ. ಹೋಗೋ ದೊಡ್ಡ ವಿಷಯ ಅಲ್ಲ. ನನಗೆ ರಾಜಕಾರಣಿಗಳ ಬಗ್ಗೆ ಆಕ್ಷೇಪ ಏನು ಅಂದರೆ, ಸುಮ್ಮನೆ ಹೋಗೋದು ವೀಕ್ಷಣೆ ಮಾಡೋದು, ಹೌದಾ ಸರಿ ಆಯಿತು ಓಕೆ ಫೈನ್, ಈ ಥರ ಹೇಳಿ ಬರೋದ್ರಿಂದ ಏನು ಪ್ರಯೋಜನ ಅಂತ ನಾನು ಕೇಳು. ನಾನು ಮುಖ್ಯಮಂತ್ರಿಗಳಿಗೆ ಅಂತ ಹೇಳ್ತಾ ಇಲ್ಲ, ಈ ಹಿಂದಿನವರು ಅಷ್ಟೇ, ಯಾರಾದರೂ ಅಷ್ಟೇ. ಅದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕಲ್ಲ. ಇದಕ್ಕೆ ಕಾರಣ ಏನು ಹೇಳಿ? ನಮ್ಮ ಹಸ್ತಕ್ಷೇಪ, ಪ್ರಭುತ್ವದ ಹಸ್ತಕ್ಷೇಪ. ಪ್ರಕೃತಿಯ ಮೇಲೆ ಹೇಗೆ ಬೇಕೋ ಹಾಗೆ ನಾವು ಹಸ್ತಕ್ಷೇಪ ಮಾಡಿರೋದೇ ಇದಕ್ಕೆಲ್ಲ ಕಾರಣ. ಅಲ್ಲಿ ಪರ್ಮಿಷನ್ ಇಲ್ಲದೆ ಎಷ್ಟೋ ಹೋಮ್ ಸ್ಟೇಗಳನ್ನು ನಡೆಸ್ತಾ ಇದ್ದಾರೆ. ಏನು ಮಾಡ್ತೀರಿ ಅವುಗಳಿಗೆ? ರೆಸಾರ್ಟ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಅಥಾರಿಟಿ ಯಾವುದು? ಇವತ್ತು ನೀವು ಹೋದ್ರಿ, ನಾಳೆ ಮತ್ತೆ ಆಗೋದು ಅಷ್ಟೇ. ನೋಡಿ, ಅದೆಲ್ಲ ನಮ್ಮ ಎತ್ತಿನಹೊಳೆ ಪ್ರಾಜೆಕ್ಟ್ ಆಯ್ತಲ್ಲ, ಆ ಎತ್ತಿನಹೊಳೆ ಪ್ರಾಜೆಕ್ಟ್ನ ಪೈಪ್ ಲೈನ್ ಹಸ್ತಕ್ಷೇಪ ಮಾಡೋದು ನೀವೇ ಸರ್ಕಾರದ ಕಡೆಯಿಂದ. ಮತ್ತೇನಾಯಿತು ಅಂತ ಹೋಗಿ ನೋಡೋದು ನೀವೇ. ಸಾಯೋರು ಯಾರು? ಸಾಮಾನ್ಯ ಜನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.